ನನ್ನ ಹೆಸರು ಪ್ರತಿಮಾ ಅಂತ. ಇವತ್ತು ನಾವು ಋತುಚಕ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಗರ್ಭಕೋಶ ಇರೋದ್ರಿಂದನೇ ಹೆಣ್ಣು ಮುಟ್ಟಾಗೋದು, ಮಗುನ ಹೊರುವಂಥದ್ದು, ಮಗು ಆಗುವಂಥದ್ದು ಇದೆಲ್ಲ ಆಗ್ಬೇಕಾದ್ರೆ ಈ ಗರ್ಭಕೋಶನೇ ಒಂದು ಮುಖ್ಯ ಅಂಗ ಅಂತ ಹೇಳ್ಬೋದು. ಇದು ಅಂಡಾಶಯ, ಇದು ಗರ್ಭಕೋಶ ಗರ್ಭಾಶಯ ಅಂತ ಹೇಳ್ತಾರೆ. ಇದು ಗರ್ಭಕೋಶಕ್ಕೆ ಒಂದು ದ್ವಾರ, ಅದಕ್ಕೆ ಗರ್ಭಾಶಯ ದ್ವಾರ ಅಂತ ಹೇಳ್ತಾರೆ. ಇದು ಯೋನಿ ಮಾರ್ಗ ಅಂತ. ನಾವು ಫಸ್ಟ್ ಮುಟ್ಟಾಗೋದು ಅಂತ ಹೇಳ್ತೀವಲ್ಲ, ಅದಕ್ಕೇನು ಹೇಳ್ತೀವಿ, ಋತುಮತಿಯಾದ್ಲು ಅಂತ ಹೇಳ್ತೀವಿ ಅಲ್ವಾ. ಆ ಋತುಮತಿ ಆಗುವಂತ ಫಸ್ಟ್ ಟೈಮ್ ಅಲ್ಲಿ ಈ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಈ ಗರ್ಭಕೋಶದ ಕಾರ್ಯನ ಎರಡು ಹಾರ್ಮೋನ್ಗಳು ಕಂಟ್ರೋಲ್ ಮಾಡುತ್ತೆ. ಆ ಹಾರ್ಮೋನ್ಗಳು ಈ ಅಂಡಾಶಯದಿಂದ ಅಂಡಾಣುಗಳು ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಏನ್ ಮಾಡುತ್ತೆ ಅಂತಂದ್ರೆ, ಈ ಗರ್ಭಕೋಶನ ಒಂದು ವೇಳೆ ಮಗು ಆಗೋದಿದ್ರೆ ಆ ಮಗುಗೆ ಸುರಕ್ಷತೆಯನ್ನ ಕೊಡೋದಕ್ಕೋಸ್ಕರ ಈ ಗರ್ಭಕೋಶನ ತಯಾರು ಮಾಡ್ತೀವಿ. ಅಂತಂದ್ರೆ ಇದು ಗರ್ಭ ಗೋಡೆಗಳು ಏನಿರುತ್ತೋ ಅದಕ್ಕೆ ಈ ರಕ್ತ ನಾಳಗಳು ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ದಪ್ಪದಾಗ್ತಾ ಬರ್ತವೆ. ಇದು ಫುಲ್ ಕವರ್ ಆಗಿರುತ್ತೆ, ಇದು ಒಂದೇ. ಅಂದ್ರೆ ಫಸ್ಟ್ ನಾವು ಮುಟ್ಟಾಕ್ತಿವಲ್ಲ ಆಗಿಂದ ಒಂದು 15 ದಿನದವರೆಗೆ ಈ ಇದೆಲ್ಲ ಬೆಳವಣಿಗೆ ಹೊಂದುತ್ತವೆ. ಗರ್ಭಕೋಶದ ಎಲ್ಲ ಗೋಡೆಗಳು ದಪ್ಪಕ್ಕೆ ಆಗ್ತವೆ, ರಕ್ತನಾಳಗಳೆಲ್ಲ ಉಬ್ಬಿ ಆ ಗೋಡೆನ ಒಂದ್ ಸ್ವಲ್ಪ ದಪ್ಪದಾಗ ಮಾಡುತ್ತೆ. ಒಳಗಡೆ ಮಗು ಬೆಳೆದ್ರೆ ಅದಕ್ಕೆ ರಕ್ಷಣೆ ಕೊಡೋ ಉದ್ದೇಶದಿಂದ ಈ ಅಂಡಾಶಯದಲ್ಲಿ ಅಂಡಾಣುಗಳನ್ನ ಬಿಡುಗಡೆ ಆಗೋಂಗೆ ಮಾಡುವಂತದ್ದು ಈ ಹಾರ್ಮೋನ್ ಅಂತ ಹೇಳುದ್ನಲ್ಲ. ಈ ಮುಟ್ಟಾದ 15 ದಿನದ ನಂತರ ಈ ಅಂಡಾಶಯದಿಂದ ಒಂದು ಅಂಡಾಣುಗಳು ಬಿಡುಗಡೆ ಹೊಂದುತ್ತೆ. ಹೊಂದಿ ಈ ಗರ್ಭನಾಳ ಅಂತ ಶ್ರೀ ಬೀಜವಾಹಿನಿ ಅಂತ ಹಾಕಿದಾರಲ್ವಾ, ಈ ಗರ್ಭನಾಳದ ಮೂಲಕ ಈ ಗರ್ಭಾಶಯಕ್ಕೆ ಬರುತ್ತೆ. ಬಂದಾಗ ಒಂದ್ ವೇಳೆ ಅಲ್ಲಿ ಹೆಣ್ಣಿಗೆ ಗಂಡಿನ ಸಂಪರ್ಕ ಆಗಿಲ್ಲ ಅಂತಂದ್ರೆ, ವೀರ್ಯಾಣುಗಳು ಈ ಗರ್ಭಾಶಯನ ಸೇರಿಲ್ಲ ಅಂತ ಅಂದ್ರೆ ಅದು ಒಂದ್ ರೀತಿ ಸತ್ತಂಗೆನೆ. ಯಾವ್ದೇ ಸತ್ತೋದು ವಸ್ತುಗಳನ್ನ ನಾವು ಇಟ್ಕೋತೀವ, ಹೆಚ್ಚಿಗೆ ದಿನ ಇಟ್ಕೋತೀವ, ಇಟ್ಕೊಳ್ಳಲ್ಲ. ಆಗ ಏನ್ ಮಾಡುತ್ತೆ, ಅದೇ ರೀತಿ ಈ ಗರ್ಭಕೋಶನ ಏನ್ ಮಾಡುತ್ತೆ, ಅದನ್ನ ಹೊರಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಡುತ್ತೆ. ಆ ಪ್ರಯತ್ನದಲ್ಲಿ ಅದೊಂದು ಮಾತ್ರ ಬರಲ್ಲ ಹೊರಗಡೆ. ಇಲ್ಲಿ ಗರ್ಭ ಗೋಡೆಗಳೆಲ್ಲ ದೊಡ್ಡದಾಗಿರ್ತವಲ್ಲ, ಆ ರಕ್ತ ಇದೆಲ್ಲ ನಾಳಗಳೆಲ್ಲ ಉಬ್ಬಿರ್ತವಲ್ಲ, ಆ ಅಂಡಾಣುವಿನ ಜೊತೆಗೆ ಇದು ಎಲ್ಲ ಸೇರಿ ಹೊರಗಡೆಗೆ ಬರುತ್ತೆ. ಆವಾಗ ನಾವೇನ್ ಅನ್ಕೋತೀವಿ, ಓ ಮುಟ್ಟಾಗಿ ಅಂತ. ಇದು ಒಂದೇ ಒಂದ್ ದಿನ ನಮ್ ದೇಹದಲ್ಲಿ ನಡೆಯುವಂತ ಕಾರ್ಯಕ್ರಮ ಅಲ್ಲ, ಇದು ಒಂದು ಕ್ರಿಯೆ ಪೂರ್ತಿಯಾಗಿ ನೆರವೇರಬೇಕು ಅಂತಂದ್ರೆ 30 ದಿನ ಬೇಕು. ಒಬ್ಬೊಬ್ರು 28 ದಿನಕ್ಕೂ ಹೋಗ್ತಾರೆ, ಒಂದ್ ಹೆಚ್ಚು ಕಡಿಮೆ ಅಂತ ಒಂದೆರಡು ದಿನ ಲೇಟ್ ಆಗಿ 35 ದಿನಕ್ಕೆ ಆತರ ಆದ್ರೂ ಆಗ್ಬೋದು. ಒಟ್ಟಿನಲ್ಲಿ ಹೆಚ್ಚು ಕಡಿಮೆ 30 ದಿನಕ್ಕೆ ಸಾಮಾನ್ಯ ಎಲ್ಲ ದೇಹದಲ್ಲೂ ಆಗುವಂಥದ್ದು. ಒಂದಿನ ಎರಡು ದಿನ ಮುಂದೆ ಆದ್ರೂ ಪರವಾಗಿಲ್ಲ, ಒಂದೆರಡು ದಿನ ಹಿಂದೆ ಆದ್ರೂ ಏನು ತೊಂದ್ರೆ ಇಲ್ಲ. ಆ 30 ದಿನಕ್ಕೊಂದ್ಸರಿ ಈ ಪ್ರಕ್ರಿಯೆ ನಡೆಯೋದಕ್ಕೆ ನಾವು ಮುಟ್ಟು ಅಂತ ಹೇಳ್ತೀವಿ. ಪ್ರತಿ ಒಂದು ಹೆಣ್ಣಿನ ದೇಹದಲ್ಲೂ 45 ರಿಂದ 52 ವರ್ಷಗಳವರೆಗೆ ಈ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಇದು ಪ್ರತಿ ತಿಂಗಳು ಒಂಥರ ಸೈಕಲ್ ಚಕ್ರ ಹಿಂಗೆ ಉಳಿದಂಗೆ ಈ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಅದಕ್ಕೆ ನಾವು ಋತುಚಕ್ರ ಅಂತ ಹೇಳ್ತೀವಿ. ನನ್ನ ಹೆಸರು ಸುಜಾತ, ಹುಳ್ಳಹಳ್ಳಿ ನಂಜನಗೂಡು ತಾಲೂಕು. ನನ್ನ ಹೆಸರು ಪುಷ್ಪ ಅಂತ, ನಾನು ಹುಳ್ಳಹಳ್ಳಿಯಿಂದ ಬಂದಿದ್ದೀನಿ. ನನ್ನ ಹೆಸರು ಸರಳ ಅಂತ, ನಮ್ಮೂರು ಹುಳ್ಳಹಳ್ಳಿ ನಂಜನಗೂಡು ತಾಲೂಕು. ನನ್ನ ಹೆಸರು ಪಲ್ಲವಿ ಅಂತ, ಹುಳ್ಳಹಳ್ಳಿ. ನಮ್ಮ ಹೆಸರು ಜ್ಯೋತಿ ಅಂತ, ನಾವು ಹುಳ್ಳಹಳ್ಳಿಯಿಂದ ಬಂದಿರೋದು ನಂಜನಗೂಡು ತಾಲೂಕು. ಮೊದಲ ಸಲ ಮುಟ್ಟಾದಾಗ ನನಗೆ ಏನು ಇದು ಅನಿಸ್ತು, ಆಗ ನನ್ನ ತಾಯಿ ಹತ್ರ ತೋರಿಸ್ದೆ, ಮೆಸ್ಟರ್ ಆಗಿದೆಯಾ ಅಂತ ಹೇಳಿದ್ರು. ಆ ದಿನ ಒಂಥರ ಬೇಜಾರಾಯ್ತು, ಏನಿದು ಈ ಥರ ಆಗ್ಬಿಟ್ಟಿದೆಯಲ್ಲ ಇದಕ್ಕಿದಾಗ್ಲೆ ಅಂತ ಒಂಥರ ಬೇಜಾರಾಯ್ತಿತ್ತು.
ಅದು ನನಗೆ ತುಂಬ ಗಾಬರಿ ಆಗೋಯ್ತು, ಏನೋ ಕಾಯಿಲೆ ಇದೆಯೇನೋ ಅಂತ ತುಂಬ ಹೆದರಿಕೆ ಆಗಿಬಿಟ್ಟು ಆಮೇಲೆ ನಮ್ಮ ಅಕ್ಕನಿಗೆ ಸ್ವಲ್ಪ ಹೇಳಿದೆ, ನಮ್ಮಕ್ಕ ಇದೇ ನಮಗೆ ಶಾಸ್ತ್ರ ಮಾಡಲ್ವಾ, ಅದೇ ರೀತಿ ನೀನು ಮೆಚೂರ್ ಆಗಿದೀಯಾ ಅಂತ ಹೇಳಿದ್ಲು. ಒಂಥರ ಅಸಹ್ಯ ಅನಿಸ್ತಿತ್ತು ನಮ್ಗಳಿಗೆ, ಇದೇನಿದು ಈ ತರ ಅಂದ್ರೆ ಎಲ್ಲರಿಗೂ ಆಗಬಹುದು ಆಗುತ್ತಾ ಇಲ್ವೋ ಅಂತ ನಮಗ್ ಗೊತ್ತಿರಲಿಲ್ಲ. ಆದ್ರೆ ದೊಡ್ಡವರು ಹೇಳ್ತಾ ಇದ್ರು ಇದು ಹೆಣ್ಣಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇದು ಆಗುವಂತ ಇದು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ರು. ಮೊದ್ಲೇ ಅದ್ರ ಬಗ್ಗೆ ನಂಗೆ ಏನು ಗೊತ್ತಿರ್ಲಿಲ್ಲ, ನಾನು ಆದ್ಮೇಲೆ ಗೊತ್ತಾಗುತ್ತೆ. ಖುಷಿ ಅನ್ನಿಸ್ತು, ಎಲ್ರಿಗೂ ಆಗೋ ರೀತಿ ನನಗೂ ಆಗಿದೆ ಅನ್ನಿಸ್ತು. ನಮ್ಮ ಪ್ರಕಾರ ಮುಟ್ಟಾಗೋದು ಅಂದ್ರೆ ಪ್ರಾಕೃತಿಕ ದತ್ತವಾಗಿ ನಡೆಯೋ ಕ್ರಿಯೆ ಅದು. ಅದು ನಮ್ಮ ದೇಹದಲ್ಲಿ ರಕ್ತ ಕಣಗಳು ಸ್ರವಿಸುವುದಕ್ಕೆ ಮುಟ್ಟು ಅಂತ ಹೇಳ್ತಾರೆ. ಫಸ್ಟ್ ಫಸ್ಟ್ ಇದು ಮಾಡಿದಾಗ ಏನಿದ್ರು ಬಟ್ಟೆ ಎಲ್ಲ ಹಾಕು ಅಂತ ಕೊಟ್ಬಿಟ್ಟು ಸ್ನಾನ ಮಾಡಿಸಿದ್ರು. ಅದು ಮಾಮೂಲಿ ನನಗೆ ಫಸ್ಟ್ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ನಮ್ಮ ಮನೇಲಿ ತುಂಬ ಅದ್ದೂರಿಯಾಗಿ ಶಾಸ್ತ್ರ ಮಾಡ್ತಾರೆ, ಹಾಗೆ ಮಾಡ್ತಾರೆ ಈಗ ಮಾಡ್ತಾರೆ ನನಗೂ ಅಂತೆಲ್ಲ ಅಂದ್ಕೊಂಡೆ. ನನಗೂ ಸೀರೆ ಉಡಿಸಿ ಅಂತೆಲ್ಲ ಮಾಡಿಬಿಟ್ಟು ಜನ ಎಲ್ಲ ಕರೆಸ್ಬಿಟ್ಟು ಇದು ಮಾಡ್ತಾರೆ ಅಂತ ತುಂಬ ಸಂತೋಷ ಆಯಿತು. ಆದರೆ ನಮ್ಮ ತಾಯಿ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಏನಾದರೂ ಏನಾದರೂ ಕೊಟ್ಟರು, ಅವಾಗೊಂಥರ ವಿಚಿತ್ರ ಆಯಿತು, ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ನಮ್ಮ ಅಕ್ಕ ಸ್ವಲ್ಪ ಸ್ವಲ್ಪ ಆಗಿ ಹೇಳಿದ್ರು, ಸುಸ್ತಾಗ್ತಾ ಇತ್ತು, ಸೊಂಟ ನೋವು ಬರ್ತಾ ಇತ್ತು, ಮತ್ತೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ನನಗೆ ಹೆಣ್ಮಕ್ಳು ಇದಿಷ್ಟೊಂದು ಕಷ್ಟಪಡ್ತಾರಲ್ಲ ಅನಿಸ್ತು. ಪುನಃ ಒಂದ್ ತಿಂಗಳಾದ್ಮೇಲೆ ಮುಟ್ಟಾದ್ಮೇಲೆ ನನಗೆ ಗೊತ್ತಾಗ್ಲಿಲ್ಲ, ಅಕ್ಕ ಪುನಃ ಹಿಂಗೆ ಆಗೋಯ್ತು ಅಂದ್ರೆ ಪುನಃ ಇನ್ನೊಂದು ತಿಂಗಳು ಆರೈಕೆ ಮಾಡ್ತಾರೇನೋ ಅಂತ ತುಂಬಾ ಸಿಟ್ಟಿಡ್ದೋಯ್ತು. ಆಗ ನಮ್ಮ ಅಕ್ಕನಿಗೆ ಹೇಳೇಬಾರ್ದು ಅನ್ಕೊಂಡೆ, ಆದ್ರೂ ಏನಪ್ಪ ಏನಾದ್ರೂ ಕಾಯಿಲೆ ಗೀಲೆ ಆಗ್ಬಿಟ್ರೆ ತುಂಬಾ ಕಷ್ಟ ಅನ್ಬಿಟ್ಟು ಹೇಳ್ದೆ ನಮ್ಮ ಅಕ್ಕನಿಗೆ. ಅವಾಗ ಏನಿಲ್ಲ ಇವಾಗ ಏನಿಲ್ಲ ಅಂದ್ರು. ಮೊದ್ಲು ಮಾತ್ರ ಮುಟ್ಟಾಗ್ಬೇಕಿತ್ತು, ಆಮೇಲೆ ತಿಂಗಳು ಬೇಡ ಅನ್ಸ್ತು ನನಗೆ. ಇವತ್ತು ಎಕ್ಸಾಮ್ ಇರುತ್ತೆ, ಈಗ ಹೋಗ್ಬೇಕು ತಕ್ಷಣ, ಆಗ ಮುಟ್ಟಾಕ್ಬಿಟ್ರೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸಾಮ್ ಏನು ಬರೇಕು. ಆಮೇಲೆ ಒಬ್ಬೊಬ್ರಿಗೆ ತುಂಬಾ ಹೊಟ್ಟೆ ನೋಯುತ್ತೆ, ಅವಾಗ ತುಂಬಾ ಕಷ್ಟ ಆಗಲ್ವ ಅವ್ರಿಗೆ, ಏನಾದ್ರೆ ತುಂಬಾ ಕೆಲಸ ಇರುತ್ತೆ, ಅವಾಗ ಆಗ್ಬಿಟ್ರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕೈಲಿ, ಸುಸ್ತಾಗ್ತಾ ಇರುತ್ತೆ. ಆಮೇಲೆ ತುಂಬಾ ಹೊಟ್ಟೆ ಕಾಲುಕ್ಕೆ ನೀವು ಎಲ್ಲ ಆಗ್ತಾ ಇರುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅಲ್ಲಿ ಮುಟ್ಟಾಗೋದ್ರಲ್ಲಿ ಸಂಪ್ರದಾಯಗಳು ಅಂದ್ರೆ, ಮುಟ್ಟಾದ್ಮೇಲೆ ಗೊತ್ತಾದಾಗ ಅಲ್ಲಿ ನಾವು ಫಸ್ಟ್ ಒಳಗಡೆ ಹೋಗೋಗಿಲ್ಲ, ಯಾರನ್ನು ಮುಡಿಸ್ಕೊಳೋ ಆಗಿಲ್ಲ, ಸುಮ್ಮನೆ ನಾವು ಫುಲ್ ಅಪವಿತ್ರ ಆಗೋಗಿದ್ದೀವಿ ನಾವು ಅನ್ನೋ ಹಾಗೆ ರೀತಿ ಇರಬೇಕು. ಯಾರನ್ನು ಮುಡಿಸೋ ಆಗಿಲ್ಲ, ಯಾರನ್ನು ಮಾತಾಡ್ಸೋ ಆಗಿಲ್ಲ. ಆ ರೀತಿ ಇದ್ದಾಗ ನಮ್ಮ ತಾಯಿಯವರು ಹುಣಸೆ ಹಣ್ಣು ಇರ್ತಲ್ಲ ಅದ್ರದ್ದು ಸ್ನಾನ ಎಲ್ಲ ಮಾಡಿಸ್ತಾರೆ ನಮಗೆ. ನೀರಿಗೆ ಅದು ಹಾಕ್ಬಿಟ್ಟು ನಾವೇನು ಮುಡಿಸ್ಕೊಳಂಗಿಲ್ಲ, ಅವರ ಹಾಗೆ ಅವರೇ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದಾಗ ಪುನಃ ಆ ಬಟ್ಟೆಗಳಿರುತ್ತೆ ಅಲ್ವಾ, ಬಟ್ಟೆಗಳನ್ನೆಲ್ಲ ನಾವೇ ಅವಾಗಲೇ ಒಗಿಬೇಕು. ಅಲ್ಲೇ ಒಗೆದ್ಬಿಟ್ಟು ಅದಕ್ಕೂ ನೀರಿಡ್ತಾರೆ, ಹುಣಸೆ ಹಣ್ಣಿಂದು ನೀರಿಡಿದಾಗ ಅದು ಮೈಲಿಗೆ ಆಗಿರುತ್ತಲ್ವಾ ಅದೆಲ್ಲ ಕ್ಲೀನ್ ಆಯಿತು ಅಂತ ಅರ್ಥ. ಆಮೇಲೆ ಅದು ಹುಣಸೆ ಹಣ್ಣು ಇಲ್ಲ ಅಂದರೆ ತೊಪ್ಪೆ ಇರುತ್ತಲ್ಲ ಹಸಿದು, ಅದನ್ನ ಹಾಕಿ ಸ್ನಾನ ಮಾಡಿಸ್ತಾರೆ. ಅಂದರೆ ನಮ್ಮ ಕೈಲಿ ಜಾಸ್ತಿ ಕೆಲಸನೂ ಮಾಡಿಸಲ್ಲ ಆವಾಗ. ಅವರು ಮುಟ್ಟಾದ್ಮೇಲೆ 3 ದಿವಸ ಹೊರಗಡೆ ಕೂರಿಸ್ತಾರೆ, ಮತ್ತು ಅವ್ರಿಗೆ ಬೇರೆ ಬೆಡ್ಶೀಟ್ ಮತ್ತು ಚಾಪೆ ಲೋಟ ತಟ್ಟೆ ಎಲ್ಲ ಕೊಡ್ತಾರೆ. ಮತ್ತು ಹೊರಗಡೆ ಎಲ್ಲೂ ಓಡಾಡೋಕೆ ಬಿಡೋಲ್ಲ, ಹೊರಗಡೆನೂ ಕಳಿಸಲ್ಲ, ಮತ್ತು ದೇವ್ರ ಮನೆ ಅಲ್ಲೆಲ್ಲ ಓಡಾಡೋಕೆ ಬಿಡಲ್ಲ. ಆದರೆ ನಮ್ಮ ಮನೇಲಿ ಆಗಿಲ್ಲ, ನಮ್ಮ ಮನೇಲಿ ನಾನು ಎಲ್ಲ ಕಡೆನೂ ಓಡಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ. ಅಂದರೆ ಫಸ್ಟು ತುಂಬ ಸಂಪ್ರದಾಯ ಅಂದರೆ ಬಾಣಂತಿಯಾರನ್ನ ಮತ್ತೆ ಹುಷಾರಿರಲ್ವಲ್ಲ ಅವರು ಮತ್ತೆ ತಾಯಿ ತಾಯಿ ಕಡಿಸ್ಕೊಂಡಿರ್ತಾರಲ್ಲ ಅವ್ರನ್ನ ಯಾರನ್ನು ಮಾತಾಡಿಸೋ ಆಗಿರಲಿಲ್ಲ. ಸ್ವೆಟರ್ ಹಾಕೊಂಡಿರಬೇಕು, ಮತ್ತೆ ಏನಾದರೂ ತಲೆಗೆ ಗಾಳಿ ಹೋಗ್ಬಾರ್ದಂಗೆ ಕಿವಿ ಒಳಗಡೆ ಹತ್ತಿ ಏನಾದರೂ ಹಾಕೊಂಡಿರ್ತಾರೆ. ಕಾಯಿಸಿದ ನೀರ ಮುಖಕ್ಕೆ ಮತ್ತೆ ಮೈಗೆಲ್ಲ ಹಾಕ್ತಾನೆ ಇರ್ತಾರೆ. ಈಟಿನ ಪದಾರ್ಥಗಳು ಜಾಸ್ತಿ ಕೊಡ್ತಾ ಇರ್ತಾರೆ. ಅಂದ್ರೆ ಶೀತ ಬರೋದಾದ್ರೆ ಜಾಸ್ತಿ ದಪ್ಪ ಆಗೋಯ್ತಾರೆ ಇವರು ಅನ್ಕೊಂಡು ಜಾಸ್ತಿ ಕಾಳನ್ನ ದ್ವಿದಳ ಧಾನ್ಯಗಳಂತೂ ಕೊಡೋದೇ ಇಲ್ಲ ಅಲ್ಲಿ. ಅಂದ್ರೆ ಬೆಳಿಗ್ಗೆ ಹೊತ್ತು ತಿಂಡಿ ಸ್ವಲ್ಪ ಕೊಟ್ರೆ ಮಧ್ಯಾಹ್ನ ಸ್ವಲ್ಪ ಕೊಡ್ತಾರೆ, ಇನ್ನು ಸಾಯಂಕಾಲ. ಆಮೇಲೆ ಏನೇನೋ ತುಂಬಾ ವಿಚಿತ್ರವಾಗಿ ಅಡುಗೆ ಎಲ್ಲ ಮಾಡಿ ಸುಮ್ಮನೆ ಬಡಿಸ್ತಾ ಇರ್ತಾರೆ. ಅವರು ಎಲ್ಲ ಅವ್ರ ಮನೆಯಲ್ಲೂ ಸಾಮಾನ್ಯವಾಗಿ ಹೇಳ್ತಾನೆ ಇರ್ತಾರೆ, ಅವ್ರ ಜೊತೆ ಹೋಗ್ಬೇಡ, ಇವ್ರ ಜೊತೆ ಹೋಗ್ಬೇಡ, ಜನ ಏನಾದ್ರು ತಪ್ಪಾಗಿ ತಿಳ್ಕೊತಾರೆ, ಅವ್ರ ಜೊತೆ ಸುತ್ತಬೇಡ, ಅಲ್ಲಿಗೆ ಹೋಗ್ಬೇಡ, ನೀವು ಒಬ್ಬಳೇ ಹೊರಗಡೆ ಎಲ್ಲೂ ಹೋಗ್ಬೇಡ, ಯಾವಾಗ ಜನ ಸರಿ ಇಲ್ಲ, ನೀವು ದೊಡ್ಡವಳಾಗಿದೀಯ, ಮನೇಲೇ ಇರು, ನಾವೇನು ಕೆಲಸ ಹೇಳ್ತೀವಿ ಅದು ಮಾಡಿಕೊಂಡು ಮನೇಲೇ ಇರು, ಸ್ಕೂಲ್ಗೆ ಹೋಗ್ತೀಯ ಹೋಗಿದ್ದು ಬಂದ್ಬಿಡು, ಮತ್ತೆ ನೀನು ಎಲ್ಲಿಗೂ ಹೋಗ್ಬೇಡ ಹಂಗೆ ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಫ್ರೆಂಡ್ಸ್ ಜೊತೆಲಿ ಅಷ್ಟೇನು ಬೆರೆಯಕ್ಕೆ ಬಿಡೋದಿಲ್ಲ ಅವಾಗ. ಅಂದ್ರೆ ಆ ತರ ಸಂಪ್ರದಾಯಗಳು ಇದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ, ಯಾಕೆ ಅಂದ್ರೆ ಹೊರಗಡೆ ಫ್ರೀ ಆಗಿ ಬಿಡಲ್ಲ ಆ ತರ ಸಂಪ್ರದಾಯ ಮಾಡ್ಬಿಟ್ರೆ. ನಾನು ಫಸ್ಟ್ ಫಸ್ಟ್ ಮುಟ್ಟಾದಾಗ ನಾನು ಬರೀ ಮೊದಲ ಆಯ್ತಲ್ಲ ಅದೇ ಅದೊಂದೇ ಸರಿ ಮುಟ್ಟಾಗದು ಅನ್ಕೊಂಡಿದ್ದೆ, ಆದ್ರೆ ತಿಂಗ ಮುಟ್ಟಾಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ತರ ಆದಾಗ ಜಾಸ್ತಿ ಭಾರವಾದ ವಸ್ತುಗಳನ್ನ ಎತ್ತಬಾರ್ದು, ಎತ್ತೇ ಗರ್ಭಕೋಶದಲ್ಲಿ ಗರ್ಭಕೋಶಕ್ಕೆ ಎಫೆಕ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಕೊಟ್ಟಾರೆ. ಆಮೇಲೆ ಜಾಸ್ತಿ ಕೆಲಸ ಮಾಡಬಾರ್ದು, ಹಳ್ಳಿ ಕಡೆ ಅದಾದ್ಮೇಲೆ ಬಟ್ಟೆ ಇದೆ ಒಂಥರ ಸ್ಮೆಲ್ ಬರುತ್ತೆ ಅಂತ ಅಂದ್ಬಿಟ್ಟು ಮೊಸರು ಮಜ್ಜಿಗೆ ಏನು ಕೊಡೋದಿಲ್ಲ. ಅದು ಆ ಸಮಯದಲ್ಲಿ ಅವನ್ನೆಲ್ಲ ಜಾಸ್ತಿ ವಿಟಮಿನ್ಸ್ ಇರುವ ಪದಾರ್ಥಗಳನ್ನ ಅದ್ರಲ್ಲಿ ತಿಂತೇ ಇರಬೇಕು ನಾವು. ಜಾಸ್ತಿ
ಬಟ್ಟೆ ಆಗ್ತಾ ಇರತ್ತಲ್ಲ ಅವ್ರಗಳು ಹೋಗಿ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೋಬೇಕು. ಆಮೇಲೆ ಇದು ಬಿಳಿದು ಬಟ್ಟೆ ಆಗುತ್ತಲ್ಲ ಮಾಮೂಲಿ ಇದು ಆಗ್ತಾನೆ ಇರುತ್ತೆ ಅಂದ್ಬಿಟ್ಟು ತಿಳ್ಕೊಂಡಿರಬಾರ್ದು. ಒಂದ್ಸಲಿ ಎರಡ್ ಸಲ ಆದ್ರೂ ಪರವಾಗಿಲ್ಲ, ತಿಂಗಳು ಆಗ್ತಾ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಫಸ್ಟ್ ಚೆಕ್ ಮಾಡಿಸ್ಕೋಬೇಕು ಅಂತ ಕಿಶೋರಿ ಕ್ಯಾಂಪಲ್ಲಿ ನಮ್ಗೆ ಹೇಳಿದ್ರು. ಮುಟ್ಟಾಗೋರ್ ಬಗ್ಗೆ ಹೆಣ್ಮಕ್ಳು ಬಟ್ಟೆಗಳನ್ನ ಶುಚಿಯಾಗಿಟ್ಕೋಬೇಕು, ಒಂದಿನಕ್ಕೆ ನಾಲ್ಕು ಸತಿ ಆದ್ರೂ ಚೇಂಜ್ ಮಾಡ್ತಿರ್ಬೇಕು. ಅದನ್ನ ಕ್ಲೀನಾಗಿ ವಾಶ್ ಮಾಡ್ಬಿಟ್ಟು ಎಲ್ಲ ನಾಚಿಕೆ ಪಟ್ಕೊಂಡು ಎಲ್ಲೆಲ್ಲ ಹಾಕ್ಬಿಡ್ತಾರೆ, ಆದ್ರೆ ಹಂಗ ಹಾಕ್ಬಾರ್ದು, ತಂತಿ ಮೇಲೆ ಹಾಕ್ಬೇಕು. ಸೂರ್ಯನ ಕಿರಣಗಳು ಬೀಳಂಗೆ ಅದನ್ನ ಒಣಗಿಸ್ಬೇಕು. ಆಮೇಲೆ ಅದನ್ನ ತಂದ್ಬಿಟ್ಟು ಕ್ಲೀನಾಗಿ ಐರನ್ ಮಾಡಿದಾಗ ಇನ್ನೂ ಸ್ವಲ್ಪ ಕ್ರಿಮಿ ಕೀಟಗಳು ಇರ್ತಾವಲ್ಲ ಅದು ಹೊರಟೋಗ್ತವೆ. ಬಟ್ಟೆ ನೋಡ್ತೀವಿ ಕ್ಲೀನಾಗಿ ನೋಡಿದ್ರು, ಅವು ಮೈಕ್ರೋಸ್ಕೋಪಿಂದ ನೋಡಿದ್ರೆ ಕಾಣದ್ ಕಷ್ಟ, ಅಂತರಲ್ಲಿ ಕಣ್ಣು ಕಾಣಲ್ಲ. ಇವಾಗ ಸಾಮಾನ್ಯವಾಗಿ ಹಳ್ಳಿ ಕಡೆ ಅದು ಬಟ್ಟೆನ ಹುಲ್ಲಿನ ಮೇಲೆ ಮತ್ತೆ ಹೆಂಚಿನ ಮೇಲೆ ಬೇಲಿ ಮೇಲೆಲ್ಲ ಹಾಕ್ತಾರಲ್ಲ ಅದೆಲ್ಲ ಅಲ್ಲೆಲ್ಲ ಹಾಕ್ಬಾರ್ದು. ಅದನ್ನ ಬಿಸಿಲಿರೋ ಕಡೆ ಮಾಮೂಲಿ ತಂತಿ ಮೇಲೆ ಹಾಕ್ಬೇಕು. ಅದನ್ನ ನಾವು ನಮ್ಮ ಬಟ್ಟೆ ಮಡಗ್ತೀವಲ್ಲ ನಮ್ದು ಹಾಕತ್ತೀವಲ್ಲ ದಿನ ದಿನ ಅಲ್ಲೇ ಮಡಿಸಿಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅದನ್ನ ಬೇಲಿ ಮೇಲೆಲ್ಲ ಹಾಕೋದ್ರೆ ಅಲ್ಲಿಗೆ ಕೀಟಾಣು ಎಲ್ಲ ಸೇರಿ ದೇಹದೊಳಗೆ ಹೋಗೋ ಸಾಧ್ಯತೆ ಇರುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ಯಾವುದೇ ಥರದ್ದಾದರೂ ರೋಗಗಳು ಕಾಣಿಸ್ಕೊಳ್ಳುತ್ತೆ. ಮುಟ್ಟು ಆದಾಗ ಈ ರೀತಿ ಸ್ವಚ್ಛತೆ ಬಗ್ಗೆ ಇರಬೇಕು ಅಂತ ಫಸ್ಟ್ ಹೇಳೋದು, ಸ್ವಚ್ಛತೆ ಬಗ್ಗೆ ತಿಳಿಸ್ಬೇಕು ಮಕ್ಕಳಿಗೆ. ಆಮೇಲೆ ಸ್ವಚ್ಛತೆ ಆದಮೇಲೆ ಇದರಿಂದ ಈ ರೀತಿ ಕಾರಣಗಳಿರ್ತವೆ, ಇಲ್ಲ ಏನೇನೋ ಮಾಡಿದ್ರೆ ಇದರಿಂದ ಇಂತಿಂತ ಕಾಯಿಲೆಗಳು ಬರುತ್ತವೆ. ಫಸ್ಟು ನೀವು ಸ್ವಚ್ಛತೆ ಕಾಪಾಡ್ಕೋಬೇಕು. ಆಮೇಲೆ ಎಲ್ಲಿ ಸಿಕ್ಕುತ್ತೆ ಅಲ್ಲಿ ಬಟ್ಟೆಗಳು ಒಣಗಬಾರ್ದು. ಆಮೇಲೆ ಅದನ್ನ ಒಗೆಯಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಹೊರಗಡೆಯಲ್ಲಿ ಎಸಿಬಾರ್ದು, ಅದರಿಂದ ಏನು ನಮಗೆ ತೊಂದರೆ ಆಗ್ತವೆ ಅಂತ ಎಲ್ಲ ಅವ್ರಿಗೆ ಮಾಹಿತಿ ಫಸ್ಟ್ ಕೊಡ್ತಾ ಇರಬೇಕು. ಅದರಿಂದ ಅವರು ಚಿಕ್ಕವರಾಗಿದ್ರು ನಾಳೆ ದೊಡ್ಡವರಾಗಿ ಆಗ್ತಾರಲ್ವಾ, ಅವರು ತಿಳ್ಕೊತಾರೆ. ಈ ಥರ ಬದಲಾವಣೆ ಆಗುತ್ತೆ ದೇಹದಲ್ಲಿ ದೊಡ್ಡವರಾಗುವಾಗ ಅಂತ ತೋರಿಸಿ ಹೇಳಿದ್ರು ಇಷ್ಟ ಆಗುತ್ತೆ. ಆಮೇಲೆ ಬಾಯಿಂದ ಹೇಳಿದ್ರು ಈ ಥರ ಆಗುತ್ತೆ ಅಂತ ಹೇಳಿದ್ರು ಇಷ್ಟ ಆಗುತ್ತೆ. ಟೀಚರ್ಸ್ ಆದರೆ ಅವ್ರು ಪಾಠ ಮಾಡಿ ರೂಢಿ ಇರುತ್ತೆ ಅಲ್ವಾ, ಅವರೇ ಹೇಳಿದ್ರೆ ಅರ್ಥ ಆಗೋ ಮಟ್ಟಿಗೆ ಅವರೇ ಹೇಳ್ತಾರೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಫಸ್ಟ್ ಹಿಂದ್ಲೆಲ್ಲ ಅದು ದೇವ್ರ ಸೃಷ್ಟಿ ಅಂತ ಹೇಳ್ತಾ ಇದ್ರು, ಅದು ತಪ್ಪು. ಅದು ದೇವ್ರ ಸೃಷ್ಟಿ ಆಗಿದ್ರೆ ತುಂಬಾ ಅನ್ಯಾಯ ಮಾಡಿರ್ತಲ್ಲ ಅವ್ರಿಗೆ, ಒಂದ್ ರೀತಿ ಆ ರೀತಿ ಮುಟ್ಟಾಗ್ತಾ ಇತ್ತು. ತುಂಬಾ ಭಕ್ತಿರ್ ಇರ್ತಾರಲ್ವ ಭಕ್ತೆಯರು, ಅವ್ರಿಗೆ ಬೇರೆ ರೀತಿ ಆಯ್ತಾ ಇತ್ತು. ಅದಕ್ಕೆ ಎಲ್ಲರಿಗೂ ಒಂದೇ ರೀತಿ ಇದೆಯಲ್ವಾ, ಅದಕ್ಕೋಸ್ಕರ ಅದು ದೇವ್ರ ಸೃಷ್ಟಿ ಅಲ್ಲ, ಅದು ಪ್ರತಿಯೊಬ್ಬ ಹೆಂಗಸರಿಗೂ ಆಗುವಂತಹದ್ದು ಒಂದು ಇದು ಋತು. ಅವತ್ತು ಹೊರಗಡೆ ಬಂದಾಗ ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ನಾನ ಮಾಡಿಸೋದು ಅದು ಏನು ಅಪವಿತ್ರನಲ್ಲ ಅಂತ ಹೇಳ್ಬೇಕು. ಜಾಜಿ ಹೂವಿನ ಚೆಂಡ ಕಟ್ಟಿ ಜಾನರೈವರ್ಮ ಕವ ನುಡಿತಾ.